ಇವತ್ತು 10ನೇ ತರಗತಿಯ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಅಂದ್ರೆ ರಾಸಾಯನಿಕ ಸಂಯೋಗ ಕ್ರಿಯೆಗೆ ಸಂಬಂಧಪಟ್ಟ ಒಂದು ಚಟುವಟಿಕೆಯನ್ನು ಮಾಡೋಣ. ಅದು ಈ ಒಂದು ಚಟುವಟಿಕೆ ಬೇಕಂತ ಒಂದು ವಸ್ತುಗಳು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಒಂದು ನೀರು ಒಂದು ಬೀಕರ್ ಬೇಕಾಗುತ್ತೆ, ಮತ್ತೆ ಒಂದು ಖಾಲಿ ಇರುವ ಒಂದು ಬೀಕರ್ ಬೇಕಾಗುತ್ತೆ, ಮತ್ತು ಒಂದು ವಾಚ್ ಗ್ಲಾಸ್ ಅಲ್ಲಿ ನಾವು ಇಲ್ಲಿ ಸುಣ್ಣವನ್ನ ತೊಳ್ಕೊಂಡಿದ್ವಿ. ಸೊ ಇದು ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರಿತೀವಿ. ಈ ಒಂದು ಸುಟ್ಟ ಸುಣ್ಣ ಕೂಡ ಕರಿತೀವಿ, ಮತ್ತೆ ಒಂದು ಸ್ಪ್ಯಾಚುಲಾ ಕೂಡ ಬೇಕಾಗುತ್ತೆ, ಇಷ್ಟು ಬೇಕಾಗುತ್ತೆ. ಸೊ ನಾವು ಮಾಡಿದಂತಹ ಪ್ರಯೋಗ ರಾಸಾಯನಿಕ ಸಂಯೋಗ ಕ್ರಿಯೆಗೆ ಸಂಬಂಧಪಟ್ಟಿದೆ. ಹಾಗೆ ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೆ ಏನು ಅಂತಂದಾಗ, ನೋಡಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪ್ರತಿವರ್ತಗಳು ವರ್ತಿಸಿ ಒಂದು ಉತ್ಪನ್ನ ಬಿಡುಗಡೆ ಆಗುವ ಒಂದು ಕ್ರಿಯೆ ಏನಾಗ್ತೀವಿ, ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ಹಾಗೆ ನಾವಿಲ್ಲಿ ಮೊದಲನೇದಾಗಿ ಒಂದು ಬೀಕರ್ ಅಲ್ಲಿ ನೀರನ್ನು ತೆಗೆದುಕೊಳ್ಳೋಣ. ಸೊ ನೀರನ್ನು ತೊಳ್ತಾ ಇದ್ದೀನಿ, ಸೊ ನೀರು ತಗೊಂಡಿದ್ದೀನಿ ಬೀಕರ್ ಅಲ್ಲಿ. ಸೊ ಆನಂತರ ಇಲ್ಲಿ ಒಂದು ಸುಟ್ಟ ಸುಣ್ಣ ಅಥವಾ ಇದಕ್ಕೆ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕೂಡ ಹೇಳ್ತೀವಿ. ಸೊ ಈ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನಿಧಾನವಾಗಿ ನೀರಿಗೆ ಹಾಕೋಣ. ಸೊ ನಿಧಾನವಾಗಿ ನೀರಿಗೆ ಹಾಕ್ತಾ ಹೋಗೋಣ. ಗಮನಿಸಲಿ, ನಿಧಾನವಾಗಿ ಗುಳ್ಳೆಗಳು ಉತ್ಪತ್ತಿ ಆಗ್ತಾ ಇದಾವೆ. ಅದರ ಜೊತೆಗೆ ಗಮನಿಸಲಿ, ನಿಧಾನವಾಗಿ ಗುಳ್ಳೆಗಳು ಉತ್ಪತ್ತಿ ಆಗ್ತವೆ. ಕರ್ತಿದ್ರಲ್ಲಿ ಗುಳ್ಳೆಗಳು ಉತ್ಪತ್ತಿ ಆಗ್ತಿದ್ದಾವೆ. ನಿಧಾನವಾಗಿ ಗಮನಿಸಲಿ, ಸ್ವಲ್ಪ ಗುಳ್ಳೆಗಳು ಉತ್ಪತ್ತಿ ಆಗ್ತಿದ್ದಾವೆ. ಅದರ ಜೊತೆಗೆ ಏನಾಗ್ತದೆ, ನಿಧಾನವಾಗಿ ರಸಕ್ರಿಯೆ ನಡೆದಂತೆ ಇಲ್ಲಿ ಬಿಸಿ ಅನುಭವ ಕೂಡ ಆಗುತ್ತೆ. ಇಲ್ಲಿ ಸ್ಪರ್ಶಿಸಿದಾಗ ಗೊತ್ತಾಗುತ್ತೆ ಇದು ಬಿಸಿ ಅನುಭವ ಆಗುತ್ತೆ. ಯಾಕೆ ಯಾಕೆ ಇಲ್ಲಿ ಬಿಸಿ ಅನುಭವ ಆಗುತ್ತೆ ಅಂತಂದಾಗ, ಈ ಒಂದು ರಸಕ್ರಿಯೆ ನಡೆದಾಗ ಅಲ್ಲಿ ಉಷ್ಣ ಉತ್ಪತ್ತಿ ಆಗುತ್ತೆ. ಯಾವೊಂದು ರಸಕ್ರಿಯೆಯಲ್ಲಿ ಉಷ್ಣ ಉತ್ಪತ್ತಿ ಆದರೆ ಅದನ್ನ ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಸೊ ಈಗ ಒಂದು ಬಹಿರುಷ್ಣಕ ಕ್ರಿಯೆ ಅಂತ ಹೇಳೋದು ಸ್ಪರ್ಶಿಸಿದಾಗ. ಓಕೆ, ಕೆಳಗಡೆ ಬಾಯಲ್ಲಿ ಜಸ್ಟ್ ಹಿಂಗೆ ಕೆಳಗಡೆ ಟಚ್ ಮಾಡು, ಬಿಸಿ ಅನುಭವ ಆಗುತ್ತೆ. ನಾವು ಏನಾಗ್ತಿದೆ, ಬಿಸಿ ಅನುಭವ ಆಗುತ್ತೆ ಅಂದ್ರೆ ಇಲ್ಲಿ ಉಷ್ಣ ಉತ್ಪತ್ತಿ ಆಗುತ್ತೆ. ಸೊ ರಾಸಾಯನಿಕ ನಡೆದಾಗ ಉಷ್ಣ ಉತ್ಪತ್ತಿ ಆದರೆ ಅದನ್ನ ಬಹಿರುಷ್ಣಕ ಅಂತ ಕ್ರಿಯೆ ಅಂತ ಹೇಳ್ತೀವಿ. ಅದೇ ಈ ಒಂದು ಬಹಿರುಷ್ಣಕ ಕ್ರಿಯೆಯಲ್ಲಿ ಇಲ್ಲಿ ಎರಡು ಅಥವಾ ಹೆಚ್ಚಿನ ಪ್ರತಿವರ್ತ ಅಂತ ಹೇಳಿದೀನಿ. ಒಂದು ಪ್ರತಿವರ್ತಕ ನೀರು ಹೆಚ್ಚು, ಮತ್ತೊಂದು ಪ್ರತಿವರ್ತಕ ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ತಗೊಂಡಿದ್ರು. ಕ್ಯಾಲ್ಸಿಯಂ ಆಕ್ಸೈಡ್, ಸೊ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ನೀರು ಒತ್ತಿಸಿದಾಗ ಅಲ್ಲೇನಾಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪನ್ನ ಉಂಟಾಗುತ್ತೆ. ಹಾಗಾದಲ್ಲಿ ಉತ್ಪನ್ನ ಉಂಟಾಗಿರೋದು ಏನದು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಂತಂದ್ರೆ ಇದನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಈ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಒಂದು ಉತ್ಪನ್ನವಾಗಿದೆ. ಈ ಉತ್ಪನ್ನ ಆಗೋದಕ್ಕೆ ನಾವು ಎಷ್ಟು ಪ್ರತಿವರ್ತ ತಗೊಂಡಿದ್ವಿ, ಎರಡು ಪ್ರತಿವರ್ತ ತಗೊಂಡಿದ್ವಿ. ಒಂದು ನೀರು H2O, ಮತ್ತೊಂದು ಸುಟ್ಟ ಸುಣ್ಣ ಅದು ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಎರಡು ವರ್ತಿಸಿದಾಗ ಅಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ, ಇಲ್ಲಿ ಉಷ್ಣ ಕೂಡ ಉತ್ಪತ್ತಿಯಾಗುತ್ತೆ. ಇದನ್ನು ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಮತ್ತು ರಾಸಾಯನಿಕ ಸಂಯೋಗ ಕ್ರಿಯೆಯಲ್ಲಿ ಉಷ್ಣ ಉತ್ಪತ್ತಿ ಆದರೆ ಅದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕೂಡ ಕರಿತೀವಿ. ಇದು ರಾಸಾಯನಿಕ ಸಂಯೋಗ ಕ್ರಿಯೆ ಸಂಬಂಧಪಟ್ಟ ಒಂದು ಪ್ರಯೋಗ. ಓಕೆ, ಧನ್ಯವಾದ.